ನಮಸ್ಕಾರ ಸ್ನೇಹಿತರೆ, ಲಕ್ಕಿ ಟಾಕೀಸ್ಗೆ ಸ್ವಾಗತ. ನಿಂಬೆಹಣ್ಣಿನ ಉಪ್ಪಿನಕಾಯಿ. ಮೊದಲಿಗೆ ನಿಂಬೆಹಣ್ಣನ್ನು ಕಟ್ ಮಾಡ್ಕೋಬೇಕು. ನಂತರ ಕಟ್ ಮಾಡಿದ ನಿಂಬೆಹಣ್ಣಿಗೆ ಚೆನ್ನಾಗಿ ಉಪ್ಪು ಮಿಕ್ಸ್ ಮಾಡಿ ಒಂದು ಡಬ್ಬಿಗೆ ಹಾಕಿ 5 ದಿನ ಹಾಗೆ ಅದನ್ನು ಇಡಬೇಕು. 5 ದಿನಗಳ ನಂತರ ಅದು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರುತ್ತೆ. ನಂತರ ಒಗ್ಗರಣೆ ಹಾಕ್ಕೋಬೋದು. ಉಪ್ಪು ಇದು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಸಾಸಿವೆ ಮತ್ತು ಮೆಂತ್ಯನ ಚೆನ್ನಾಗಿ ಹುರ್ಕೋಬೇಕು. ನಿಂಬೆಹಣ್ಣಿನ ಉಪ್ಪಿನಕಾಯಿ ಎಷ್ಟು ರುಚಿಯೋ ಅಷ್ಟೇ ಆರೋಗ್ಯಕಾರಿ. ಊಟದ ಜೊತೆ ಉಪ್ಪಿನಕಾಯಿ ಬೇಕೇ ಬೇಕು ಎನ್ನುವವರು ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಾಸಿವೆ ಮತ್ತು ಮೆಂತ್ಯೆ ತಣ್ಣಗಾದ್ಮೇಲೆ ಅದ್ರ ಜೊತೆಗೆ ರೆಡ್ ಚಿಲ್ಲಿ, ಬ್ಯಾಡಿಗೆ ಚಿಲ್ಲಿ ಇವೆಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಚೆನ್ನಾಗಿ ಪುಡಿ ಆಗಿದೆ. ಬೆಳ್ಳುಳ್ಳಿ ಸ್ವಲ್ಪ ಚಚ್ಕೋಬೇಕು. ಒಗ್ಗರಣೆಗೆ ಬೇಕಾದಂಥ ಸಾಮಗ್ರಿಗಳು ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಇಂಗು. ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಮೊದಲು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ, ಆನಂತರ ಕರಿಬೇವು, ನಂತರ ಸ್ವಲ್ಪ ಇಂಗು ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಗ್ಗರಣೆಗೆ ಆ ನಿಂಬೆಹಣ್ಣ ಪೀಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋ. ಒಗ್ಗರಣೆ ಹಾಕಿದ್ರು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ನಿಂಬೆಹಣ್ಣು ಕಟ್ ಮಾಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ತಯಾರಾಗಿದ್ದ ಖಾರದ ಪುಡಿನ ಈಗ ನಿಂಬೆಹಣ್ಣಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾಲ್ಕೈದು ದಿನ ಬಿಟ್ಟು ಟೇಸ್ಟ್ ಮಾಡಿ, ರುಚಿ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು.